ಜಿಲ್ಲೆಯ ರಾಮದುರ್ಗ ತಾಲೂಕಿನ ಓಬಳಾಪುರ ಎಸ್ಎಲ್ಟಿ ತಂಡ ವ್ಯಕ್ತಿಯೊಬ್ಬನಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ರಾಮದುರ್ಗ ಸರ್ಕಾರಿ ಆಸ್ಪತ್ರೆ ವೈದ್ಯರು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ. ಕೊರೋನಾ ಪಾಸಿಟಿವ್ ಬಂದ ರೋಗಿ ದಾರಿಯಲ್ಲೇ ಮರಣ ಹೊಂದಿದಾಗ ವಾಪಸ್ಸು ತರಲಾಗಿದ್ದು, ರಾಮದುರ್ಗ ತಾಲೂಕು ಆಸ್ಪತ್ರೆಯ ಡಾಕ್ಟರ್ ಪಾಸಿಟಿವ್ ರೋಗಿ ಶವವನ್ನು ತಮ್ಮ ಊರಿಗೆ ತೆಗೆದುಕೊಂಡು ಹೋಗಿ ಎಂದು ಹೇಳಿದಾಗ, ತಾಂಡೆ ಗ್ರಾಮಸ್ಥರು ತಾಲೂಕು ಆಸ್ಪತ್ರೆಗೆ ಬಂದು, ನಮ್ಮ ಊರಿನಲ್ಲಿ ಚಿಕ್ಕ ಮಕ್ಕಳು, ವೃದ್ಧರು, ವಯಸ್ಸಾದವರು ಇರುತ್ತಾರೆ, ಆದ ಕಾರಣ ಶವವನ್ನು ಶವ ಸಂಸ್ಕಾರ ಎಲ್ಲಿಯಾದರೂ ಮಾಡಿ ಎಂದು ಗ್ರಾಮಸ್ಥರು ಸಿಬ್ಬಂದಿಗಳಿಗೆ ಕೇಳಿಕೊಳ್ಳುತ್ತಿದ್ದರು ಎಂದು ದೂರು ನೀಡಿದಾಗ, ನಗರದ ಪುರಸಭೆ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಈ ವಿಷಯ ಹೇಳಿ ಶವ ಸಂಸ್ಕಾರವನ್ನು ಮಾಡಿ ಎಂದು ತಾಲೂಕು ಸರ್ಕಾರಿ ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗಾವಿನಿಂದ ನಡು ಚಚಡಿ ಹತ್ರ ಅಥವಾ ಇದನ್ನ ಹತ್ರ ಹಲಸಿ ಲಿಂಗಪ್ಪ ಕ್ರಾಸ್ ಹತ್ರ ಅದು ಹಿಡಿದು ವಾಪಸ್ ತಗೊಂಬಂದ್ರ ಇಲ್ಲಿ ಒಳಗಿಟ್ಟಾರ. ನಾವೇನಂದೀವಿ ಸರ, ಪಾಸಿಟಿವ್ ಇತ್ತಂದ್ರೆ ನೀವು ಮುನ್ಸಿಪಾಲ್ಟಿ ಅವ್ರ ಏನ್ ಮಾಡ್ಕೊತೀವಿ ಮಾಡ್ಬಿಟ್ಟು, ಊರಾಗ ಬೇಡ, ಸಣ್ಣ ಮಕ್ಕಳು ದೊಡ್ಡವರು ಇರ್ತಾರ, ವಯಸ್ಕರು ಇರ್ತಾರ, ಅಲ್ಲಿ ಬೇಡ, ನಾವು ಬೇಕಾದ್ರೆ ನಾವು ಸಂಬಂಧಿಕರು ಏನೂ ತೊಂದರೆ ಇಲ್ಲದಂಗ ನಿಮ್ಗೆ ಏನು ಬೇಕು ರಿಪೋರ್ಟ್ ನಾವು ಎಲ್ಲ ಕೊಡಿಸ್ತೀವಿ ಅಂತ ನಾವು ಹೇಳಿದ್ವಿ. ಅಂದ್ಮೇಲೆ ಇಲ್ಲ, ನಮ್ಗೆ ಹಂಗೆ ಮಾಡಕ್ ಬರ್ತಿಲ್ರಿ, ಇಲ್ಲೇನು ವ್ಯವಸ್ಥೆ ಇಲ್ಲ, ನೀವು ಹೆಣ ಹೋಗಿರಿ, ನಾವು ಸಂಬಂಧಿಕರು ಕೊಟ್ಟಿವಿ, ನೀವು ಬೇಕಾದ್ರೆ ನೀವು ಏನೋ ಮಾಡ್ಕೊಳ್ಳಿ ಅಂತ ಅವ್ರನ್ನ ಅಂತಾರ. ನಮ್ಗೆ ಬೇಡ ಅಲ್ಲಿ, ಯಾಕಂದ್ರೆ ಈಗ ಜನ ಅಲ್ಲಿ ಬಂದು ಅದನ್ನು ಯಾಕಂದ್ರೆ ನಮ್ ಕಡೆ ಕಿಟ್ಗಳು ಈ ರೀತಿ ವ್ಯವಸ್ಥೆ. ದೊಡ್ಡ ಡಾಕ್ಟರ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಹೆಸರು ಕರಿಯಪ್ಪ ಮಾದರ್, ಸಿ9 ನ್ಯೂಸ್ ಕನ್ನಡ, ರಾಮದುರ್ಗ.